ಸರ್, ನನ್ನ ಹೆಸರು ಗೀತಾ ಅಂತ. ನಾವು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸ್ ಇಂದ. ಸೊ ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ಚಾನೆಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು. ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ ನ ಕೊಟ್ಟಿದೀವಿ. ನಾನು ಬಂದ್ಬಿಟ್ಟು ಕಾನೂನು ಪರಿವೀಕ್ಷಣಾ ಅಧಿಕಾರಿ. ನಮ್ಮ ಇಲಾಖೆ ಬಂದ್ಬಿಟ್ಟು ದೇರ್ ಈಸ್ ಅ 5 divisions ಇನ್ ಬ್ಯಾಂಗ್ಳೂರ್. ಅದರಲ್ಲಿ ನಮ್ಮ ಒಂದು ಡಿವಿಷನ್ ಬೆಂಗಳೂರು ಪಶ್ಚಿಮ ಆನೇಕಲ್ ವ್ಯಾಪ್ತಿಯಲ್ಲಿ ಇರುತ್ತದೆ. ಓಕೆನಾ? ಅಲ್ಲಿಂದ ನಾವು ಇಲ್ಲಿ ಡಿವಿಷನ್ಗೆ ಮಾತಾಡಿ, ಯಾಕಂದ್ರೆ ಅವರು ಅಲ್ಲಿ ಡಿಸ್ಕ್ಲೋಸ್ ಮಾಡಿರಲಿಲ್ಲ ಅವ್ರ ಅಡ್ರೆಸ್. ಅವ್ರ ಅಡ್ರೆಸ್ ಈ ವ್ಯಾಪ್ತಿಗೆ ಬರುತ್ತೆ ಅಂತ ಮಾತಾಡಿ, ಕೇಂದ್ರ ಕಚೇರಿಗಳಿಂದ ಬ್ಯಾಂಗ್ಳೂರ್ನಲ್ಲಿ ಹೆಡ್ ಆಫೀಸ್ನಿಂದ ಅಲ್ಲ ಮಾತಾಡಿ, ಅರುಂಧತಿ ಮೇಡಮ್, ಆಶಾ ಮೇಡಮ್ ಅವರೆಲ್ಲ DCPO ಆಫೀಸರ್, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಅವ್ರ ಹತ್ರ ಎಲ್ಲ ಮಾತಾಡಿ, ಕೊನೆಗೆ ನನ್ನ ಕಡೆಯಿಂದ ಕಂಪ್ಲೇಂಟ್ನ ನಾವು ಕೊಟ್ಟಿರೋದು. ಇವಾಗ ನಮ್ಮ ಒಂದು ಗ್ರೂಪ್ ಒಂದು 5 days ಅವ್ರ ಕಾರಾ ಪೋರ್ಟಲ್ನಲ್ಲಿ, ಇಲ್ಲೀಗಲ್ ಅಡಾಪ್ಷನ್ ಆಗಿದೆ, ಇಲ್ಲಿ ಕಾರಾ ಪೋರ್ಟಲ್ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ, ಸಾರಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿಲ್ಲ. ಆಸ್ ಪರ್ ದಿ JJ Act 75 ಪ್ರಕಾರ, 74 ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬೇಡ್ದು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆಕ್ಷನ್ ನ ತಗೊಂಡಿದೀವಿ. ಸೊ FIR ನ ಲಾಡ್ಜ್ ಮಾಡಿದೀವಿ. ಸೊ ಇನ್ನ ಇತರೆ ಯಾವತ್ತೇ ಆಗ್ಲಿ ಯಾರಾದ್ರೂ ಮಗುನ ದತ್ತುಕ್ ತಗೊಂಡಿದ್ದೀರಾ ಅಂದ್ರು, ಇಲ್ಲ ಮಗುನ ಯಾವ ಕಡೆಯಿಂದ ಆದ್ರೂ ತಗೊಂಡಿದ್ದೀರಾ ಅಂತ ಇದ್ರು, ಸೊ ನೇರವಾಗಿ ಪೇರೆಂಟ್ಸ್ ಕಡೆಯಿಂದ ನೀವು ತಗೊಳೋದಕ್ಕೆ ಬರೋದಿಲ್ಲ, ಈವನ್ ಪೇರೆಂಟ್ಸ್ ಕೊಡೋದಕ್ಕೆ ಬರೋದಿಲ್ಲ, ಅದು ಇಲ್ಲೀಗಲೇ ಆಗುತ್ತೆ. ನಿಮ್ಗೆ ಪೇರೆಂಟ್ಸ್ ಮಗುನ ಸಾಕೋದಕ್ಕೆ ಕೆಪಾಸಿಟಿ ಇಲ್ಲ ಅಂತ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರುತ್ತೆ, ಅದಕ್ಕೆ ಬಂದು ಮಗುನ ಪ್ರೊಡ್ಯೂಸ್ ಮಾಡ್ಬೇಕು. ನಾವು ನೋಡ್ಕೊಂತೀವಿ ಗೌರ್ಮೆಂಟ್ ಕಡೆಯಿಂದ. ಓಕೆನಾ? ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಸರ್ ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವ್ರು ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆನ್ಲೈನ್ ನಲ್ಲಿ ಇಟ್ ವಿಲ್ ಟೇಕ್ ಪ್ರೊಸೀಜರ್ ಇರುತ್ತೆ. ಅವ್ರ ಮನೆಗೆ ನಾವು ಭೇಟಿ ಮಾಡ್ತೀವಿ, ಭೇಟಿ ಮಾಡಿ ಅವ್ರದ್ದು ಸ್ಥಿತಿಗತಿ ಏನಿದೆ, ಅವ್ರದ್ದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಇವತ್ತೇನೋ ಯೂಟ್ಯೂಬ್ ನಿಂದ ನನಗೆ ಆಸ್ತಿ ಒಂದು ಆದಾಯ ಬರ್ತಿದೆ ಅಂತ ತೋರಿಸ್ಕೊಳಕ್ ಆಗೋದಿಲ್ಲ. ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು ಯಾವತ್ತೂ. ಇವಾಗ ಮಗುಗೆ 8 ಅಂತ ಇದ್ರೆ ಅದಕ್ಕೆ 20-30 ಆಗೋವರ್ಗುನು 50 ಆಗೋವರ್ಗುನು ಇವರು ಕರೆಕ್ಟ್ ಆಗಿ ನೋಡ್ಕೊಂತಾರ, ಇವರು ಇಂಡಿಪೆಂಡೆಂಟ್. ಇನ್ನೊಂದು ಸೋನುಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮ್ಯಾರಿಡ್ ಆಗಿರ್ತಾರೆ, ಅವ್ರಿಗೆ ಏಜ್ ಬಂದ್ಬಿಟ್ಟು 23. ಆಸ್ ಪರ್ ದಿ Section 5 ಪ್ರಕಾರ ಈ ಏಜ್ ನ ಅವರು 0-2 years ಇರೋ ಮಗುನ ಮಾತ್ರನೇ CWC ಇಂದ ತಗೊಳೋದಕ್ಕೆ ಬರುತ್ತೆ. ಅವರೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಮಗುನ ತಗೊಂತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಓಕೆನಾ? ಸೊ ಅದಾದ್ಮೇಲೆ ಏಜ್ ಗ್ಯಾಪ್ ಅನ್ನೋದು 25 years ಇರ್ಬೇಕು, ಯಾರು ದತ್ತು ತಗೊಳೋರೋ ಮಗುಗೂ, ದತ್ತು ಮಗುಗೂ ಮತ್ತು ದತ್ತು ಪಡೆಯೋನ್ಗೂ 25 years ಗ್ಯಾಪ್ ಇರ್ಬೇಕು. ಸೊ ಪ್ರೊಸೀಜರ್ ಇರುತ್ತೆ, ನಮ್ಗೆ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಎಗೇನ್ ನಾವು ಬಂದು ಅವ್ರು ವೆರಿಫಿಕೇಶನ್ ಮಾಡ್ತೀವಿ, ಅದಾದ್ಮೇಲೆ ನಾವೇ 4 ಮಕ್ಕಳನ್ನ ಕೊಟ್ಟಿರ್ತೀವಿ, ಅವ್ರು ಅದ್ರಿಂದನೇ ಪಡಿಬೇಕು ಹೊರತು ಯಾವತ್ತೇ ಆಗ್ಲಿ ಯಾರೇ ಆಗ್ಲಿ ಎಲ್ಲೇ ಆಗ್ಲಿ ಮಗುನ ಎಲ್ಲೂ ಪಡೆಯಕ್ಕೆ ಹೋಗ್ಬೇಡ್ದಿ. ಇಲ್ಲಿ ಯಾವುದೇ ಎಲ್ಲೇ ನೀವು ಪಡೆದಿದ್ರು ನಾವು ಆಕ್ಷನ್ ತಗೊಂಡೇ ತಗೊಂತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.